फोटो माधुरी फोटो इल्ला मोबाइल अलू वन फोटो नो इल्ला डिलीट मार दा अनुपमा अम्मन फोटो ना बिस हाकदलो सुट्टी हाकदलो तिरुकेट कोटोण अंत नान अन्कोंड्रे ननगे शॉक कोट्लो अज्जू ई फोटो कूड इल्ला Wow! What a dress, Madhuri! Selfie? Okay. Hello. ಯಾವಾಗಲು ನಿಮ್ಮಿಬ್ಬರ ಫೋಟೋಸ್ ಏನಾ? ನಾನು ಇರೋದು ಬೇಡವಾ? ನೀವು ನೋಡ್ತಾ ಇರಬೇಕೆ ಹೊರತು ನಿಮ್ಮನೆ ನೋಡ್ಕೊಳ್ಳೋದಕ್ಕೆ ಮೊಬೈಲ್ ಅಲ್ಲಿ ಫೋಟೋ ಇರಬಾರದು ಓಕೆ ನಿನಗೆ ಜಲಸಿ ಅಜಯ್ ನೀನ್ ಏನು ಬೇಜಾರ್ ಮಾಡ್ಕೋಬೇಡ ಮಾಧುರಿ ಫೋಟೋಸ್ ಅಲ್ಲಿ ಇದ್ರೆ ನೀನು ನನ್ನ ಮನಸಲ್ಲಿ ಇರ್ತೀಯ ಸರಿನಾ ಲವ್ ಯು ಡ್ಯಾಡ್ ನೋಡುದ್ಯಾ ಡ್ಯಾಡ್ ಇಸ್ ಗರ್ಲ್ ಬಾರಮ್ಮ ಕಲ್ಯಾಣಿ ಅಜಯ್ ಹೇಳಿದ ಮಾತುಗಳೇ ನಿಜ ಆಗಿ ಇವತ್ ಸಾಕ್ಷಿ ತೋರಿಸೋದಕ್ಕೆ ಒಂದು ಫೋಟೋ ಕೂಡ ಇಲ್ಲ ಯುವರ್ ಫೂಲ್ ಕಲ್ಯಾಣಿ ಯುವರ್ ಫೂಲ್ ಯುವರ್ ಅನ್ ಇಡಿಯಟ್ ಅಮ್ಮ ನಿನ್ನ ಫೋಟೋ ರೂಪದಲ್ಲಾದ್ರೂ ನೋಡೋ ಭಾಗ್ಯನೇ ನನಗೆ ಇಲ್ದಿರೋ ಹಾಗೆ ಮಾಡಿದ್ಲಲ್ಲ ಅಮ್ಮ ಅನುಪಮ ಐ ಹೇಟ್ ಐ ಹೇಟ್ ಸರ್ವಮಂಗಲ ಮಾಂಗಲ್ಯ ಶುಭೇ ಸರ್ವ ಅರ್ಧಸಾಧಕೇ ಶರಣ್ಯೇ ತ್ರ್ಯಂಬಕೇ ದೇವಿ ನಾರಾಯಣಿ ನಮೋಸ್ತುತೆ ಓಂ ತದೇವ ಲಗ್ನಂ ಸುಧಿನಂದದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೇವಬಲಂ ತದೇವ ಲಕ್ಷ್ಮೀಪತೇ ತೇ ಗೃಹಕಂ ಸ್ಮರಾಮಿ ಭೂಮಿಭೋಂ ನಾಚೋ ವರ್ಣಾಮಂತರಿಕ್ಷಂ ಮಹಿತ್ವಾ ಉಪಸ್ಥೇ ದೇ ದೇವಿಜಿದೇಗ್ನಿಮನ್ನಾದಮನ್ನಾಧ್ಯಾಯಾದದೇ ಆಯಂಗೋ ಪುಷ್ಣಿರಕ್ರಮೇದಸನಂ ಮಾತರಂ ಪುನಃ ಪಿತರಂಚ ಪ್ರಯಂಚುವಃ ದಿಗುಂಸದ್ಧಾಮ ವಿರಾಜಿತಿ ವಾಕ್ಪತಂಗಾಯಸಿಶ್ರಿಯೇ ವಚ್ಚಸ್ಸವಹಜ್ಜುಭಿಃ ಅಸ್ಯ ಪ್ರಾಣಾದಪಾನಚ್ಛಂದಶ್ಚರಿತಿರೋಚನ ವ್ಯಖ್ಯನ್ಮಹಿಷಸ್ವಃ ಯತ್ವಾ ಕೃತ್ತಪರೋ ವಪಮನ್ಯುನಾಯದವಜ್ಞಾ ನಿನ್ನ ಹೆಂಡತಿಗೆ ಕಂಕಣ ಕಟ್ಟಪ್ಪ ಕಟ್ಟಬೇಕಾಗಿರೋ ತಾಳಿನ ಶೌರ್ಯ ಕಟ್ಟದ ನಾನು ಹಿಡ್ಕೋಬೇಕಾಗಿರೋ ಕೈನ ಅವನೇ ಹಿಡ್ಕೊಂಡಿದ್ದಾನೆ ಇವಾಗ ಕೈಗೆ ಕಂಕಣ ಕೂಡ ಕಟ್ತಾ ಇದ್ದಾನೆ ಅವನು ಏನೇ ಮಾಡಿದರೂ ಸಂಪದ ನನ್ನನ್ನೇ ಪ್ರೀತಿಸ್ತಾ ಇರೋದು ನನ್ನ ಜೊತೆನೇ ಬರ್ತಾಳೆ ನೋಡಮ್ಮ ಗಂಡನ ಆಶೀರ್ವಾದ ತಗೊಳಮ್ಮ ಹೇಯ್ ನೋನೋ ಇವಾಗ ನೀನ್ ಒಬ್ಳೆ ಅಲ್ಲ ನೀನ್ ಈ ರೀತಿ ಬೆಂಡಾಗ್ಬಾರ್ದು ಸಂಪದ ಪೂಜೆ ಸಂಪೂರ್ಣ ಆಯ್ತು ಇನ್ನು ಊಟಕ್ಕೆಲ್ಲ ತಯಾರಿ ಮಾಡ್ಕೋಬಹುದು ಹಾಗೆ ಆಗ್ಲಿ ಪುರೋಹಿತ್ರೆ
ಮೊಬೈಲಲ್ಲಿ ಫೋಟೋನೂ ಇರಲಿಲ್ಲ. ಇಲ್ಲದೆ ಹೋಗಿದ್ರೆ ಕಲ್ಯಾಣಿ ಪರಿಸ್ಥಿತಿ ಇನ್ನೂ ದಾರುಣವಾಗ್ಬಿಡ್ತಿತ್ತು. ಕೋಪ ಮಾಡ್ಕೊಂಡು ಹೋಗಿದ್ದಾಳೆ. ಎಲ್ಲಿಗೆ ಹೋಗ್ತಿದ್ಯಾ? ಕಲ್ಯಾಣಿ ಹತ್ರ. ಇಬ್ರು ಸೇರಿ ಚೆನ್ನಾಗಿ ನಾಟಕ ಆಡ್ತಿದ್ದೀರಾ ಅಲ್ವಾ? ಯಾಕಾಗ ಹೇಳ್ತಿದ್ದೀರಾ? ನನ್ ಗೊತ್ತು, ನನ್ನ ಮಗ ಸೊಸೆ ಮಾಡೋ ಪೂಜೆ ಸರಿಯಾಗಿ ಆಗ್ಬಾರ್ದು ಅಂತ ತಾನೆ ನೀನ ಹುಡುಗಿಗೆ ಕೋಪ ಬರೆಸಿ ಎರಡ್ ಸಾರಿ ಮನೆ ಒಳಗೆ ಬರೋ ಹಾಗೆ ಮಾಡ್ದೆ. ಅಪಾರ್ಥ ಮಾಡ್ಕೊಂಡಿದ್ದೀರಾ ನೀವು? ಚೆನ್ನಾಗಿ ಅರ್ಥ ಆಗಿದೆ ನಮ್ಗೆ. ನಿನ್ನ ಕೆಲಸದೊಳಗ್ ನೋಡ್ತಿದ್ದೀನಿ ಅನ್ನೋ ಕೋಪದಲ್ಲೇ ಹೀಗೆಲ್ಲ ಮಾಡ್ತಿದ್ಯಾ? ಹೌದಮ್ಮ, ನನಗೂ ಹಾಗೆ ಅನಿಸ್ತದೆ. ಬೇಕು ಅಂತಾನೆ ಹೀಗ್ ಮಾಡಿದೀರಾ ಅಂತ ಡೌಟು. ಆ ಹುಡುಗಿ ಯಾರೋ ಏನೋ, ಅವಳ ಪರವಾಗಿ ಮಾತಾಡ್ತಿದ್ದೀರಾ. ಅವಳು ನನ್ನ ಸ್ನೇಹಿತರ ಮಗಳು ಅಂತ ಹೇಳಿದ್ನಲ್ವಾ? ನೀನ್ ಅವಳ ಹತ್ರ ಕತೆ ಹೇಳ್ತಾ ಕೂತ್ಕೋಬೇಡ. ನೀನೇ ಕಲ್ಯಾಣಿ ಹತ್ರ ಹೋದೆ ಅನ್ಕೋ, ನನ್ನ ಸೊಸೆಗೆ ಹೊಟ್ಟೆ ನೋವು ಬಂದ್ರು ಸರಿ, ಅದು ನೀವಿಬ್ಬರ ನಿರ್ಲಕ್ಷ್ಯದಿಂದಾನೆ ಅಂತ ಹೇಳ್ಬಿಡ್ತೀನಿ. ಅತ್ತಿಗೆ ಇಷ್ಟೆಲ್ಲ ಹೇಳದ್ಮೇಲೂ ಮತ್ತೆ ಆ ಹುಡುಗಿ ಹತ್ರ ಹೋಗ್ಬೇಕು ಅನ್ಕೋಬೇಡಮ್ಮ. ಮನೇಲಿ ತುಂಬಾ ಕೆಲ್ಸ ಇರತ್ತಲ್ವಾ? ಪೂಜೆ ಮುಗೀತು, ಅಡುಗೆನೂ ಅದ್ಭುತವಾಗಿದೆ. ಹೌದೌದು, ಅಡುಗೆ ಘಮಘಮ ಅಂತಿದೆ. ನಿಮಗೆ ಪೂಜೆ ಮೇಲೆ ಆಸಕ್ತಿನೇ ಇಲ್ಲ ಅನ್ಸುತ್ತೆ. ಊಟದ ಕಾರ್ಯಕ್ರಮ ಯಾವಾಗ ಅಂತ ಕಾಯ್ತಿದ್ದೀರಾ ಅಲ್ವಾ? ಪೂಜೆ ಮಾತ್ರ ಅಲ್ಲ, ಊಟನು ಕೂಡ ಏಕಾಗ್ರತೆಯಿಂದ ಮಾಡಬೇಕು. ಮಾತಾಡ್ಬಿಡಿ, ತಿನ್ನಿ. ಸರಿ ಮಾವ, ನೀವು ತಿನ್ನು. ಪೂಜೆ ಮುಗಿಯೋ ತುಂಬಾನೇ ಲೇಟ್ ಆಗೋಯ್ತು. ಎಲ್ಲರ ಹತ್ರ ಬಯಸ್ಕೊಂಡ್ಲೆ ಹೊರತು ಊಟನೇ ಮಾಡ್ಲಿಲ್ಲ. ಅನುಪಮ, ಏನಮ್ಮ, ಏನಾದ್ರು ಬಡಿಸ್ಬೇಕಿತ್ತ? ಬಡ್ಸದೇನು ಬೇಡ. ಮನೆಗೆ ಬಂದಿರೋ ಹುಚ್ಚು ಹುಡುಗಿಗೂ ಸ್ವಲ್ಪ ತಿನ್ನಕ್ಕೆ ಏನಾದ್ರು ಕೊಡು. ಸರಿಮ್ಮ. ನಿಂತ್ಕೋ. ಆ ಹುಡುಗಿ ಹೋಗಿ ಊಟ ಕೊಡು ಅಂದ್ರೆ ನೀನೇ ಸ್ವತಃ ಹೋಗಿ ತಿನ್ಸು ಅಂತ ಅಲ್ಲ. ಕರೆಕ್ಟಪ್ಪ, ಮದ್ವೆ ವಯಸ್ಸು, ಹಾಕಿದ್ರೆ ತಿನ್ನಲ್ವ ಏನು? ಕೆಲಸದವರು ತುಂಬಾ ಜನ ಇದಾರಲ್ವಮ್ಮ. ಅವಳಿಗೆ ಅಭ್ಯಾಸ ಆಗೋಗಿದೆ ಸರ್ವಿಸ್ ಮಾಡೋದು. ಈಗ ಬಾಲಾಜಿನ್ ಕಳ್ಸಿದ್ರೆ ಆಯ್ತು. ಏನ ಕೇಳಿಸ್ತಿಲ್ವಾ? ಯಜಮಾನ್ರೆ, ಈಗ್ಲೇ ತಗೊಂಡು ಹೋಗ್ತೀನಿ ಯಜಮಾನ್ರೆ. ಬಾಲಾಜಿ ಊಟ ತಗೊಂಡೇನೋ ಹೋದ, ಆದ್ರೆ ಕಲ್ಯಾಣಿ ಮೂಡ್ ಹೇಗಿದೆಯೋ ಏನೋ. ನನಗಿಲ್ಲಿರೋದಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಆದ್ರೆ ಕೋಪ ದ್ವೇಷ ಸೇಡ್ ತೀರಿಸ್ಕೊಳ್ಳಕ್ಕಿಲ್ಲಿದ್ದೀನಿ. ಅಮ್ಮವ್ರೆ, ಊಟ. ಅಮ್ಮವ್ರೆ, ಕೆಲವು ಸಲ ಗೊತ್ತೋ ಗೊತ್ತಿಲ್ದೇನೋ ತಪ್ಪುಗಳು ಮಾಡ್ಬಿಡ್ತೀವಿ. ಅದ್ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಸುಖವಾಗಿರ್ತೀವಮ್ಮ. ತಿನ್ನಿ ಅಮ್ಮವ್ರೆ, ತಿನ್ನಿ.
ಏನದು ಸೌಂಡು? ಬಾಲಾಜಿ ಊಟ ತಗೊಂಡು ಹೋದಲ್ವಾ, ಅಲ್ಲಿ ಏನ್ ಮಾಡಿದ್ನೋ ಏನೋ, ಸ್ವಲ್ಪ ಆತರ ಅವನಿಗೆ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ನೀವ್ ಹೋಗ್ಬೇಡ ಅಂತ ಹೇಳಿದ್ರು ಹೋಗ್ತಾ ಇದ್ದಾಳೆ ನೋಡಿದ್ರಪ್ಪ. ಒಳ್ಳೆತನ ನಮ್ಮ, ನಮ್ ಮಾತ್ ಕೇಳಲ್ಲ. ನೀವ್ಯಾಕೆ ಹೋಗ್ತಾ ಇದ್ದೀರಮ್ಮ? ತಟ್ಟೆ ಎತ್ತಾಕ್ಬಿಟ್ಲಲ್ವಾ. ನಿಮಗೆ ಮೊದಲೇ ಗೊತ್ತಿತ್ತಮ್ಮ? ಗೊತ್ತಿತ್ತು ಬಾಲಾಜಿ. ಈಗ ನೀನು ಒಳಗಡೆ ಹೋದ್ರೆ ಏನ್ ನಡೀತು ಅಂತ ಅವ್ರು ಕೇಳ್ತಾರೆ. ಏನ್ ಹೇಳ್ತೀಯ ನೀನು? ನಾನು ಏನ್ ಹೇಳ್ಬೇಕಮ್ಮ? ಬಾಲಾಜಿ, ಇದೊಂದು ಸಾರಿ ಸುಳ್ಳು ಹೇಳೋಕಾಗತ್ತಪ್ಪ? ನಿಮ್ಮಂತ ಒಳ್ಳೆ ಮನ್ಸಿರೋರು ಹೀಗ್ ಹೇಳ್ತೀರಂತ ಕೇಳ್ಬಾರ್ದಮ್ಮ. ಹೀಗೆ ಹೇಳು ಅಂತ ಆರ್ಡರ್ ಮಾಡ್ಬೇಕಮ್ಮ. ಕೈ ಜಾರಿ ತಟ್ಟೆ ಕೆಳಗ್ ಬಿದ್ದೋಯ್ತು ಅಂತ ಹೇಳು. ನಾನೇ ಗಾಬರಿ ಬಿದ್ದು ಔಟೋಸ್ ಅಲ್ಲಿ ಇದ್ದಕ್ಕಿದ್ದಾಗೆ ಬಿದ್ದೋದೆ. ಇಷ್ಟೇ, ಇದನ್ನೇ ಹೇಳ್ತೀನಮ್ಮ. ನೀವು ಹುಷಾರಮ್ಮ, ಆ ಹುಡುಗಿಗೆ ಸ್ವಲ್ಪ ಕೋಪ ಜಾಸ್ತಿ ಅನ್ಸತ್ತೆ. ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ ಗೊತ್ತು ಕಲ್ಯಾಣಿ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಿನಗೆ ತುಂಬಾ ಹಸಿವಿರುತ್ತೆ. ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ನೀನು? ತಿನ್ನು. ಬೇಕಾಗಿಲ್ಲ, ನನಗ್ ಬೇಕಾಗಿರೋದು ಊಟ ಅಲ್ಲ, ಉತ್ತರ. ನಮ್ಮ ಅಮ್ಮನ ಫೋಟೋನ ಏನ್ ಮಾಡ್ದೆ? ನಾನಾ? ನೀನೇ. ನನ್ನ ಮೊಬೈಲ್ ಅಲ್ಲಿ ಫೋಟೋಸ್, ವಿಡಿಯೋಸ್ ಎಲ್ಲದನ್ನು ಡಿಲೀಟ್ ಮಾಡಿ ಏನು ಗೊತ್ತಿಲ್ದಿರೋ ಹಾಗೆ ನಾಟಕ ಮಾಡ್ಬೇಡ. ನಾನು ಯಾಕೆ ಹಾಗೆ ಮಾಡ್ಲಿ ಹೇಳು? ಮಾಡೋದೆಲ್ಲ ಮಾಡಿ ನನಗೆ ಸುಳ್ಳು ಹೇಳಿದ್ರೆ ಮೈ ಎಲ್ಲ ಉರಿಯುತ್ತೆ. ಯಾವ ಸಾಕ್ಷಿನೂ ಇಲ್ದಿರೋ ಹಾಗೆ ಮಾಡು. ನಿನ್ನಂತವರು ಕೂಡ ಅಪರಾಧಿಗಳೇ. ಅಪರಾಧಿಗಳೇ. ಹೋಗಿಲ್ಲಿಂದ. ನನಗೆ ಊಟನೂ ಬೇಡ, ಏನು ಬೇಡ. ಪ್ಲೇಟ್ ಹಿಡ್ಕೊಂಡು ಹೀಗೆ ಬರೋದಕ್ಕೆ ನೀನೇ ನಮ್ಮಮ್ಮ ಅಲ್ಲ. ನಮ್ಮಮ್ಮನ ಸ್ಥಾನನ ಕಿತ್ಕೋಬೇಕು ಅಂತ ನೋಡಿ ಚೀಟರ್ ನೀನು. ಹೋಗು, ಹೋಗು. ಸೀತಾ, ಭಾಗ್ಯ, ಇದನ್ನೆಲ್ಲ ತೆಗೆದುಬಿಟ್ಟು ಮೊದಲು ಊಟ ಮಾಡಿ. ಆಗ್ಲೇ ತುಂಬಾ ಹೊತ್ತಾಗಿದೆ. ಈ ಮನೆ ಕಟ್ಟುಪಾಡುಗಳಿಂದ ಕಟ್ಟಿದ್ದು ಅಂತ ಊರ್ನವರೆಲ್ಲ ದೊಡ್ಡದಾಗಿ ಹೇಳ್ತಾರೆ. ಆದ್ರೆ ಸಂಪ್ರದಾಯ ಏನು ಅಂತ ಗೊತ್ತಿಲ್ದ್ರ ಹುಡುಗಿನ ಇಲ್ಲಿ ಇಟ್ಕೊಂಡಿದೀವಿ ಅಂತ ಗೊತ್ತಾದ್ರೆ ಏನ್ ಅಂತಕೋತಾರೋ ಏನೋ. ಒಳ್ಳೇದು ಕೆಟ್ಟದ್ದು ಏನು ಗೊತ್ತಿಲ್ಲ ಅನ್ಸುತ್ತೆ. ದೇವ್ರ ಪ್ರಸಾದ ಕೆಳಗ್ ಬೀಳ್ತು ಅನ್ನೋ ಬೇಜಾರೇನೂ ಇಲ್ಲ. ಅವ್ರ ಅಮ್ಮ ಯಾರೋ ಸತ್ತೋಗಿದ್ದಾರೆ ಅಂತ ಫೋಟೋ ನೋಡಿ ಅಂತ ಅಷ್ಟೆಲ್ಲ ನಾಟಕ ಮಾಡಿದ್ಲು. ಮನೆಯಲ್ಲಿ ಅಪ್ಪನಿಗೆ ಮಾತ್ರನೇ ಆರೋಗ್ಯದ ಸಮಸ್ಯೆ ಅನ್ಕೊಂಡಿದ್ವಿ. ಆದ್ರೆ ಈ ಹುಡುಗಿಯಿಂದ ಎಲ್ರ ಮನಃಶಾಂತಿನೂ ಹಾಳಾಗ್ತಿದೆ. ಕೇಳಿಸ್ಕೊಂಡಿ ಅನುಪಮ್ಮ, ಈ ತಲೆನೋವೆಲ್ಲ ಯಾಕಂತ ಮೊದ್ಲೇ ಅನ್ಕೊಂಡಿದ್ರೆ ಹೀಗಾಗ್ತಿರ್ಲಿಲ್ಲ. ಏನಾಯ್ತಮ್ಮ, ಅನ್ನದ ತಟ್ಟೆ ಬಿಸಾಕ್ಬಿಟ್ಲಾ? ಆ ಶಬ್ದ ಕೇಳಿದ್ರೇನೆ ಗೊತ್ತಾಗ್ಬಿಡತ್ತೆ. ಮೈ ಮೇಲೆ ಪ್ರಜ್ಞೆ ಇಲ್ದವಳು ಹಾಗೆ ಯಾಕೆ ಹಾಗೆ ಆಡ್ತಿದ್ದಾಳೆ ಆ ಹುಡುಗಿ? ತಾಯಿನ ಕಳ್ಕೊಂಡು ನೋವುಪ್ಪ. ಅಮ್ಮ ಸತ್ತೋಗಿದಾರೆ ಸರಿ, ಅಪ್ಪ ತನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೋದಲ್ವಾ?
ಮಗಳನ್ನ ನೋಡ್ಕೊಳ್ಳೋ ಅದೃಷ್ಟ ಅವರಿಗಿಲ್ಲ. ಅವರನ್ನ ನೀನ್ ನೋಡ್ಕೊತಾ ಇದೀಯಾ ದಮಯಂತಿ? ಏನ್ ಮಾತಾಡ್ತಿದ್ಯಾ ನೀನು? ಅದೇನಮ್ಮ, ಎಲ್ಲೂ ಗೊತ್ತಿರೋಳಗ್ ಹೇಳ್ತಾದಳಲ್ವಾ, ಇವಳು ಫ್ರೆಂಡ್ ಪ್ರಾಣ ಹೋಯ್ತು, ಫ್ರೆಂಡ್ ಗಂಡನ ಪರಿಚಯ ಇದ್ದೇ ಇರುತ್ತಲ್ವಾ, ಅವರನ್ನ ಕರೆಸಿ ಅವ್ರ ವಯಸ್ಸಿ ಅಂತ ಇದೀನಿ ನಾನು. ಅವಳ ತಂದೆ ತುಂಬಾ ದೂರದಲ್ಲಿದ್ದಾರೆ, ಬರೋಕ್ಕಾಗೋದಿಲ್ಲ. ಆ ಹುಡುಗಿ ಮೇಲೆ ಕರುಣೆ ಬಂದು ಕರ್ಕೊಂಡು ಬಂದಿದ್ಯಾ ಅಂತಾಯ್ತು. ಅವಳ ಮೇಲೆ ಕರುಣೆ ತೋರಿಸಿರೋ ವಿಷಯನ ಮರ್ತು ಹೋಗಿದ್ದಾಳೆ ಅನ್ಸುತ್ತೆ. ನನಗೆ ಹೇಳ್ದೇನೆ ಹೊರಗಡೆ ಹೋಗಿದ್ಲು, ಇವಾಗ್ಲೂ ನನಗೆ ಹೇಳ್ದೇನೆ ಮನೆಗೆ ಆ ಹುಡುಗಿನ ಕರ್ಕೊಂಡು ಬಂದಿದ್ದಾಳೆ. ಹಿಂದೆ ಒಂದ್ಸಲ ತನ್ನ ಜೀವನನ ತ್ಯಾಗ ಮಾಡಿ ತನ್ನ ಬದುಕನ್ನೇ ಹಾಳು ಮಾಡ್ಕೊಂಡಿದ್ದಾಳೆ. ಇವಾಗ ಸಹಾಯ ಮಾಡಿ ಇನ್ನೂ ಅನ್ಯಾಯ ಮಾಡ್ಕೋಬೇಡ ಅಂತ ಹೇಳು. ಕೇಳಲಿಲ್ಲ ಅಂದ್ರೆ ಆ ಹುಡುಗಿ ಜೊತೆ ಅವಳನ್ನು ಹೊರಟೋಗೋಕೆ ಹೇಳು. ತಾತ, ಅಮ್ಮನಿಗೆ ಬೇಜಾರು ಮಾಡಿಬಿಡಿ, ಅವಳು ಒಳ್ಳೇದನ್ನೇ ಮಾಡಬೇಕು ಅನ್ಕೊಂಡಿದ್ದಾಳೆ, ಅವರನ್ನ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರ. ಹೌದು ಅಂದ್ರೆ ಅನುಪಮ ಯಾವತ್ತೂ ತಪ್ಪು ಮಾಡೋದಿಲ್ಲ. ನಂಬಿದ್ದಕ್ಕೆ ಈಗ ಹರ್ಟ್ ಮಾಡ್ತಿರೋದು ಅಪ್ಪ, ನಿಮ್ಗಿದ್ರಲ್ಲಿ ಯಾವ ನಷ್ಟನೂ ಆಗ್ತಿಲ್ಲ ಅಲ್ವಾ? ಅಂದ್ರೆ ಪೂಜೆಗೆ ವಿಘ್ನ ಆಯ್ತು ಅಲ್ವೇನು? ಯಾರಿಗೂ ಏನು ಆಗ್ಲಿಲ್ಲ ಅಲ್ವಾ? ಹೀಗೆ ಪರವಹಿಸ್ಕೊಂಡು ಮಾತಾಡ್ತಿದ್ರೆ ಮನೆಗೆ ಯಾರೋ ಬಂದು ಮನೇನ ಛತ್ರ ಮಾಡಕ್ ಬಿಡ್ತಾರೆ. ನಿಮ್ಮಿಷ್ಟ ಬಂದಾಗ ಮಾಡ್ಕೊಳ್ಳಿ. ಮಾವ ಹುಷಾರಾಗ್ತಿದ್ದಾರೆ ಅಂತ ಸಂತೋಷ ಪಡ್ತಿದ್ರೆ ಏನೋ ಒಂದ್ ಈ ತರ ಆಗ್ತಾನೆ ಇದೆ. ಇವಳ ವರ್ತನೆಯಿಂದ ಎಲ್ಲರೂ ಮುಖನ ಗಂಟು ಹಾಕೊಳ್ಳೋ ಹಾಗಾಯ್ತು. ಸಂಪದ, ನಿನ್ ಒಳಗಡೆ ಹೋಗೋ. ಎಲ್ರೂ ಹೋಗೋಣ ಬನ್ನಿ, ಇಲ್ಲಿದ್ದೇನ್ ಮಾಡೋದು? ಏನಿದೆ ಅನುಪಮ, ಯಾಕೆ ಹೀಗೆ ಸಮಸ್ಯೆಗಳಲ್ಲಿ ಸಿಕ್ಕಾಕೋತಿದ್ಯಾ? ಏನು ಮಾಡಿದ್ರು ಯೋಚನೆ ಮಾಡಿ ಮಾಡ್ತೀಯ ಅನ್ನೋ ನಂಬಿಕೆನ ಕಳ್ಕೋಬೇಡ ಅನುಪಮ. ಈಗ ನಾನಿಷ್ಟೇ ಹೇಳೋಕ್ಕಾಗೋದು, ನಿನ್ನಿಷ್ಟ. ನಮ್ಮಮ್ಮನ್ಗಿಂತ ಹೆಚ್ಚು ಪ್ರೀತಿನ ಕೊಟ್ಟಿದ್ಯಾ, ನನ್ನನ್ನು ಬೆಳೆಸಿದ್ಯಾ. ನೀನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಎಲ್ಲರ ಹತ್ರನೂ ಹೇಳಿದೆ, ನೀನು ಹೋಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಬೆಂಗಳೂರಲ್ಲಿ ಏನು ನಡೀತೋ ಗೊತ್ತಿಲ್ಲ, ಇಲ್ಲೆಲ್ಲರೂ ನಿನ್ನನ್ನು ಅಪಾರ್ಥ ಮಾಡಿಕೊಂಡ್ರೆ ನನಗೆ ಬೇಜಾರಾಗತ್ತೆ. ನಾನು ನಿನಗೆ ಹೇಳೋ ಅಷ್ಟು ದೊಡ್ಡವನಲ್ಲ ಅಮ್ಮ, ನೀನು ಹುಷಾರಾಗಿರಬೇಕು ಅಂತ ಕೇಳ್ಕೊತಾ ಇದ್ದೀನಿ.
ಕಡಿತಗಳಲ್ಲ, ಜವಾಬ್ದಾರಿಗಳು. ನನ್ನ ಮಗಳು ಕಲ್ಯಾಣಿ ಮೇಜರ್ ಆಗ್ಬೇಕು ಅಂದ್ರೆ ಇನ್ನು 6 ತಿಂಗಳು ಕಾಯ್ಬೇಕು. ನಾವ್ ಯಾರು ಇಲ್ಲ ಅಂತಂದ್ರೆ ಅವಳು ಕಷ್ಟ ಆಗುತ್ತೆ. ನೀನೇ ನೋಡ್ಕೋಬೇಕು, ದಾರಿ ತೋರಿಸ್ಬೇಕು. ನೀನಿಲ್ಲ ಅಂದ್ರೆ ನಮ್ಮಿಬ್ರು ಸಂಬಂಧದ ಮೇಲಾಣೆ.